ತವರಲ್ಲಿ ಕಂದಾಯ ಸಚಿವ ಅಶೋಕ್ ಗ್ರಾಮ ವಾಸ್ತವ್ಯ ಶಿಗ್ಗಾವಿ ತಾಲೂಕು ಬಾಡ ಗ್ರಾಮದಲ್ಲಿ ವಾಸ್ತವ್ಯ ಮಾಡಲಿದ್ದಾರೆ ಆರ್ ಅಶೋಕ್ ಸಂಜೆ 4 ಗಂಟೆಗೆ ಬಾಡ ಗ್ರಾಮಕ್ಕೆ ಆಗಮಿಸಲಿದ್ದಾರೆ ಸಚಿವರು ಗ್ರಾಮ ವಾಸ್ತವ್ಯ ವೇಳೆ ಹಾಜರಿರುತ್ತಾರೆ ಸಿಎಂ ಬಸವರಾಜ ಬೊಮ್ಮಾಯಿ ಸಿಎಂ ತವರಲ್ಲಿ ಕಂದಾಯ ಸಚಿವ ಆರ್ ಅಶೋಕ್ ಗ್ರಾಮ ವಾಸ್ತವ್ಯವನ್ನ ಮಾಡಲಿದ್ದಾರೆ ಶಿಗಾವಿ ತಾಲೂಕು ಬಾಡ ಗ್ರಾಮದಲ್ಲಿ ವಾಸ್ತವ್ಯವನ್ನ ಮಾಡಲಿರುವಂತದ್ದು ಆರ್ ಅಶೋಕ್ ಅವರು ಸಂಜೆ 4 ಗಂಟೆಗೆ ಬಾಡ ಗ್ರಾಮಕ್ಕೆ ಆಗಮಿಸಲಿದ್ದಾರೆ ಸಚಿವರು ಇನ್ನು ಗ್ರಾಮ ವಾಸ್ತವ್ಯದ ವೇಳೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಕೂಡ ಹಾಜರಿರಲಿದ್ದಾರೆ ರಾತ್ರಿ 9 ಗಂಟೆವರೆಗೆ ಗ್ರಾಮ ವಾಸ್ತವ್ಯದಲ್ಲಿ ಸಿಎಂ ಕೂಡ ಬಾಕಿ ಆಗುತ್ತಾರೆ ರಾತ್ರಿ ಹುಬ್ಬಳ್ಳಿಯಲ್ಲಿ ವಾಸ್ತವ್ಯವನ್ನ ಹೂಡಲಿದ್ದಾರೆ ಸಿಎಂ ಬೊಮ್ಮಾಯಿ ಅವರು ಇಡೀ ದಿನ ಬಾಡ ಗ್ರಾಮದಲ್ಲೇ ಉಳಿದುಕೊಳ್ಳಲಿದ್ದಾರೆ ಸಚಿವ ಅಶೋಕ್ ವಿವಿಧ ಇಲಾಖೆಗಳಿಗೆ ಮಳಿಗೆಗಳನ್ನು ತೆರೆದು ಗ್ರಾಮಸ್ಥರಲ್ಲಿ ಜಾಗೃತಿ ಮೂಡಿಸಲಾಗುತ್ತೆ ಇನ್ನು 20000 ಕ್ಕೂ ಅಧಿಕ ಫಲಾನುಭವಿಗಳಿಗೆ ಪ್ರಮಾಣಪತ್ರ ಆಗಿರಬಹುದು ಸೌಲಭ್ಯಗಳನ್ನು ವಿತರಣೆ ಮಾಡಲಾಗುತ್ತೆ ವಿವಿಧ ಯೋಜನೆಗಳ ಅಡಿ 150 ಕ್ಕೂ ಹೆಚ್ಚು ಮಂದಿಗೆ ಪ್ರಮಾಣಪತ್ರವನ್ನ ನೀಡಲಾಗುತ್ತೆ ಅಟಲ್ ವಸತಿ ಶಾಲೆಯಲ್ಲಿ ಭೋಜನವನ್ನ ಕೂಡ ಮಾಡಲಿದ್ದಾರೆ ಸಚಿವರು ವಸತಿ ಶಾಲೆ ಮಕ್ಕಳೊಂದಿಗೆ ಭೋಜನವನ್ನ ಸೇವಿಸಲಿದ್ದಾರೆ ಕಂದಾಯ ಸಚಿವರು ನಾಳೆ ಬಾಡ ಗ್ರಾಮದ ಪರಿಶಿಷ್ಟರ ಮನೆಯಲ್ಲಿ ಉಪಹಾರವನ್ನ ಸೇವನೆ ಮಾಡಲಾಗುತ್ತೆ ಗ್ರಾಮ ಸಭೆ ನಡೆಸಿ ಸಾರ್ವಜನಿಕರ ಅಹವಾಲುಗಳನ್ನು ಆಲಿಸಲಿದ್ದಾರೆ ಸಚಿವ ಆರ್ ಅಶೋಕ್ ಅವರು ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆಯನ್ನ ಕೂಡ ಇದೇ ವೇಳೆ ಸಚಿವರು ನೀಡುತ್ತಾರೆ ಬಾಡ ಗ್ರಾಮಕ್ಕೆ 1 ಕೋಟಿ ಅನುದಾನವನ್ನ ಕೂಡ ನೀಡೋದಕ್ಕೆ ಪ್ಲಾನ್ ಅನ್ನು ಮಾಡಿದ್ದಾರೆ ಸಚಿವ ಅಶೋಕ್ ಅವರು ಗ್ರಾಮ ಪಂಚಾಯಿತಿಯಲ್ಲಿ ಪೌತಿ ಖಾತೆ ಆಂದೋಲನಕ್ಕೂ ಕೂಡ ಚಾಲನೆ ಸಿಗುವಂತದ್ದು ನಾಳೆ ಶಿಗ್ಗಾವಿ ತಾಲೂಕಿನ ಬಾಡ ಗ್ರಾಮದಲ್ಲಿ ಇವತ್ತು ಸಂಜೆ ಹೋಗುವಂತ ಸಚಿವ ಆರ್ ಅಶೋಕ್ ಅವರು ಅಲ್ಲೇ ಗ್ರಾಮ ವಾಸ್ತವ್ಯವನ್ನ ಮಾಡಲಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರ ತವರೂರಲ್ಲಿ ಈಗ ಗ್ರಾಮ ವಾಸ್ತವ್ಯವನ್ನ ಮಾಡುವುದಕ್ಕೆ ಮುಂದಾಗಿರುವಂತದ್ದು ಕಂದಾಯ ಸಚಿವ ಆರ್ ಅಶೋಕ್ ಅವರು ಇವತ್ತು ರಾತ್ರಿ 9 ಗಂಟೆವರೆಗೂ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಕೂಡ ಆರ್ ಅಶೋಕ್ ಅವರಿಗೆ ಸಾಥನ ಕೊಡುತ್ತಾರೆ ಆನಂತರ ಅವರು ಹುಬ್ಬಳ್ಳಿಯಲ್ಲಿ ವಾಸ್ತವ್ಯವನ್ನ ಹೂಡುತ್ತಾರೆ ಆರ್ ಅಶೋಕ್ ಅವರು ಬಾಡ ಗ್ರಾಮದಲ್ಲೇ ವಾಸ್ತವ್ಯವನ್ನ ಹೂಡುತ್ತಾರೆ ಈಗಾಗಲೇ ಎಲ್ಲದಕ್ಕೂ ಕೂಡ ಸಿದ್ಧತೆಗಳು ಆಗಿದೆ ಯಾವ ರೀತಿ ಪ್ಲಾನ್ ಗಳು ಇರಬೇಕು ಎಲ್ಲೆಲ್ಲಿ ಏನೇನು ಪ್ರೋಗ್ರಾಮ್ ಗಳಿಗೆ ಚಾಲನೆ ಕೊಡಬೇಕು ಒಂದಷ್ಟು ಪ್ರಮಾಣ ಪತ್ರಗಳ ವಿತರಣೆ ಆಗಿರಬಹುದು ಅಥವಾ ಫಲಾನುಭವಿಗಳಿಗೆ ಸೌಲಭ್ಯಗಳನ್ನು ಕೊಡುವಂತದಾಗಿರಬಹುದು ಇನ್ನು ಗ್ರಾಮ ಪಂಚಾಯಿತಿಯಲ್ಲಿ ಪೌತಿ ಖಾತೆ ಆಂದೋಲನಕ್ಕೂ ಕೂಡ ಚಾಲನೆಯನ್ನು ಕೊಡುವಂತ ಪ್ಲಾನ್ ಕೂಡ ಈಗಾಗಲೇ ರೆಡಿ ಆಗಿರುವಂತದ್ದು ಬಾಡ ಗ್ರಾಮಕ್ಕೆ 1 ಕೋಟಿ ಅನುದಾನವನ್ನ ಕೂಡ ನೀಡುವುದಕ್ಕೆ ಮುಂದಾಗಿದ್ದಾರೆ ಸಚಿವ ಅಶೋಕ್ ಅವರು ಈಗಾಗಲೇ ಅಟಲ್ ವಸತಿ ಶಾಲೆಯಲ್ಲಿ ಭೋಜನವನ್ನ ಮಾಡುತ್ತಾರೆ ವಸತಿ ಶಾಲೆಯ ಮಕ್ಕಳೊಂದಿಗೆ ಅಂತ ಹೇಳಿ ಮಾಹಿತಿ ಸಿಕ್ಕಿದೆ ಸಂಜೆ 4 ಗಂಟೆಗೆ ಬಾಡ ಗ್ರಾಮಕ್ಕೆ ಆಗಮಿಸಲಿರುವಂತ ಸಚಿವರು ಇಡೀ ದಿನ ಬಾಡ ಗ್ರಾಮದ ಜನರೊಂದಿಗೆ ಇದ್ದು ಅವರ ಸಮಸ್ಯೆಗಳೇನು ಕುಂದು ಕೊರತೆಗಳೇನು ಎಲ್ಲವನ್ನ ಕೂಡ ಆಲಿಸಿ ಅದಕ್ಕೆ ಪರಿಹಾರ ಕಂಡುಕೊಳ್ಳುವಂತ ನಿಟ್ಟಿನಲ್ಲಿ ಕ್ರಮವನ್ನ ಕೈಗೊಳ್ಳಲಿದ್ದಾರೆ